ಬೆಂಗಳೂರಿನ ರಸ್ತೆಗಳಲ್ಲಿ ಬಹಳಷ್ಟು ಸಮಸ್ಯೆ ಎದುರಿಸ್ತಾ ಇದ್ದಾವೆ. ಇನ್ನು ವೈಟ್ ಟ್ಯಾಪಿಂಗ್ ರಸ್ತೆಗಾಗಿ ಬಹಳಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು. ಬೆಂಗಳೂರಿನ ರಸ್ತೆಗಳಲ್ಲಿ ಬಹಳಷ್ಟು ಸಮಸ್ಯೆ ಇದೀಗ ಎದುರಾಗಿದೆ. ವೈಟ್ ಟ್ಯಾಪಿಂಗ್ ರಸ್ತೆಗಾಗಿ ಬಹಳಷ್ಟು ಟ್ರಾಫಿಕ್ ಆಗ್ತಾ ಇತ್ತು. ಇನ್ನು ಬೆಂಗಳೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ನೀಡಿದ್ದಾರೆ. ಬೆಂಗಳೂರಿನ ರಸ್ತೆಗಳ ಬಗ್ಗೆ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ ನೀಡಿದ್ದಾರೆ. ರಿಪೇರಿ ಇದ್ದಾಗಲೂ ಕೂಡ ಕೆಲಸ ಮಾಡುವುದು ದೊಡ್ಡ ಸವಾಲಾಗಿತ್ತು. ಅಸ್ನ ಬೆಂಗಳೂರಿನ ರಸ್ತೆಗಳಲ್ಲಿ ರಿಪೇರಿ ಇದ್ದಾಗಲೂ ಕೂಡ ಕೆಲಸ ಮಾಡೋದು ದೊಡ್ಡ ಸವಾಲಾಗಿತ್ತು. ಹೊಸ ಟೆಕ್ನಾಲಜಿ ಮೂಲಕ ರಾಪಿಡೋ ರೋಡ್ ಮಾಡಲಾಗಿದೆ. ಇನ್ನು ಪ್ರಾಯೋಗಿಕವಾಗಿ ರಾಪಿಡೋ ರೋಡ್ ಅನ್ನ ಮಾಡಲಾಗಿದೆ ಅಂತ ಇದೀಗ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ನೀಡಿದ್ದಾರೆ. ಬೆಂಗಳೂರಿನ ರಸ್ತೆಗಳಲ್ಲಿ ಬಹಳಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ವಿ. ಇನ್ನು ವೈಟ್ ಟ್ಯಾಪಿಂಗ್ ರಸ್ತೆಗಾಗಿ ಬಹಳಷ್ಟು ಟ್ರಾಫಿಕ್ ಕೂಡ ಆಗ್ತಾ ಇತ್ತು. ಟ್ರಾಫಿಕ್ನ ಸಮಸ್ಯೆ ಕೂಡ ಬೆಂಗಳೂರಿನ ಜನರು ಎದುರಿಸ್ತಾ ಇದ್ರು ಅನ್ನುವಂತಹ ವಿಚಾರವನ್ನ ಇದೀಗ ಸಿಎಂ ಬಸವರಾಜ ಬೊಮ್ಮಾಯಿ ಬೆಂಗಳೂರಿನಲ್ಲಿ ಹೇಳಿಕೆಯೊಂದನ್ನ ನೀಡಿದ್ದಾರೆ. ಹಾಗಾಗಿ ರಿಪೇರಿ ಇದ್ದಾಗಲೂ ಕೂಡ ಕೆಲವೊಂದು ರಸ್ತೆಗಳಲ್ಲಿ ಕೆಲಸ ಮಾಡೋದೇ ದೊಡ್ಡ ಸವಾಲಾಗ್ತಾ ಇತ್ತು. ಕೆಲವೊಂದು ರಸ್ತೆಗಳಲ್ಲಿ ರಿಪೇರಿಯನ್ನ ಮಾಡಬೇಕು ಅಂದ್ರೂ ಕೂಡ ದೊಡ್ಡ ಸವಾಲಾಗಿ ನಿಲ್ತಾ ಇತ್ತು. ಇದೀಗ ಹೊಸ ಟೆಕ್ನಾಲಜಿ ಮೂಲಕ ರಾಪಿಡೋ ರೋಡ್ ಅನ್ನ ಮಾಡಲಾಗ್ತಾ ಇದೆ. ಇದರಿಂದಾಗಿ ಜನರು ಸಮಸ್ಯೆಗಳನ್ನ ಎದುರಿಸುವಂತಹ ಒಂದಷ್ಟು ರೀತಿಯಾದಂತಹ ಸಮಸ್ಯೆಗಳನ್ನ ಎದುರಿಸುವಂತಹ ರೀತಿ ಬೇಕಾಗಿಲ್ಲ ಅನ್ನೋದನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ನೀಡಿದ್ದಾರೆ. ಬೆಂಗಳೂರಿನ ರಸ್ತೆ ನಿರ್ಮಾಣ ಮಾಡುವಂತ ಸಂದರ್ಭಗಳಲ್ಲಿ ಹಲವಾರು ಸಮಸ್ಯೆಗಳನ್ನು ಗ್ರೌಂಡ್ ಲೆವೆಲಲ್ಲಿ ಎದುರಿಸ್ತಾ ಇದ್ದೇವೆ. ಒಂದು ಈ ವೈಟ್ ಟಾಪಿಂಗ್ ಮಾಡುವಂಥ ಸಂದರ್ಭದಲ್ಲಿ ಭಾಳ ಸಮಯ ತೆಗೆದುಕೊಳ್ತಾ ಇದೆ. ಹೀಗಾಗಿ ಟ್ರಾಫಿಕ್ಕನ್ನು ಡೈವರ್ಟ್ ಮಾಡುವಂಥದ್ದು, ಅದರಿಂದ ಬೇರೆ ಬೇರೆ ಕಡೆ ಟ್ರಾಫಿಕ್ ಜಾಮ್ ಆಗುವಂಥದ್ದು, ಸಿಗ್ನಲಲ್ಲಿ ಜಾಮ್ ಆಗುವಂಥದ್ದು ನಾವು ನೋಡ್ತಾ ಇದ್ದೇವೆ. ಎರಡನೇದಾಗಿ, ಒಂದು ಸತಿ ವೈಟ್ ಟಾಪಿಂಗ್ ಆದ ಮೇಲೆ ಏನಾದರೂ ಯುಟಿಲಿಟಿಗೆ ಹೆಚ್ಚು ಕಮ್ಮಿ ಆದರೆ ಮತ್ತೆ ಅದನ್ನು ಒಡೆದು ತೆಗೆಯುವಂಥದ್ದು ಇನ್ನೊಂದು ಭಾಳ ದೊಡ್ಡ ಆತಂಕ ಇದೆ. ಹೀಗಾಗಿ ಇವತ್ತು ರ್ಯಾಪಿಡ್ ರೋಡ್ ಅನ್ನುವಂಥ ಒಂದು ಟೆಕ್ನಾಲಜಿ ಬಂದಿದೆ. ಈ ಟೆಕ್ನಾಲಜಿ ಪ್ರೀ ಕಾಸ್ಟಾಗಿ ಅವರು ರೋಡ್ ಸ್ಲ್ಯಾಬ್ಗಳನ್ನು ಮಾಡಿ ಇಂಟರ್ನಲ್ ಜಾಯಿಂಟ್ ಮಾಡಿ ಟೆನ್ಸೈಲ್ ಸ್ಟ್ರೆಂಗ್ತನ್ನು ಟೈ ಮಾಡಿ ತಳಗಡೆ ಗ್ರೌಟಿಂಗ್ ಮಾಡಿ ಅವರು ಮಾಡ್ತೀವಿ ಅಂತ ಹೇಳಿದರು. ಅದಕ್ಕೆ ಟ್ರಯಲ್ ಆಗಿ ಇಲ್ಲಿ ನಾವು ಇಂದಿರಾನಗರದಲ್ಲಿ ಇವತ್ತು ಟ್ರಯಲ್ ಆಗಿ ಮಾಡಿದ್ದೇವೆ. ಎಷ್ಟು ಮೀಟ್ರು? 375 ಮೀಟರ್ಸ್ ಮಾಡಿದ್ದೀವಿ. 500 ಕೊಟ್ಟಲ್ಲಿ ಅದೇ ಒಟ್ಟು 500 ಮಾಡ್ತೀವಿ. ಅದಕ್ಕೆ 375 ಆಗಿದೆ. ಅದನ್ನು ಇನ್ಸ್ಪೆಕ್ಷನ್ ಮಾಡೋಕ್ಕೆ ಬಂದಿದ್ದೇನೆ. ಹಲವಾರು ಸೂಚನೆಗಳನ್ನು ಕೂಡ ನಾನು ಕೊಟ್ಟಿದ್ದೇನೆ. ಒಂದು ಹೆವಿ ಟ್ರಾಫಿಕ್ ಅಂದರೆ 20 ಟನ್ ಮೇಲೆ ಪೇಲೋಡ್ ಇರುವಂಥ ವಾಹನಗಳನ್ನು ಕಂಟಿನ್ಯೂಸ್ ಆಗಿ ಅದನ್ನು ಸಂಚಾರ ಮಾಡಿಸ್ಬೇಕು ಮತ್ತು ಅದರ ಅನಾಲಿಸಿಸ್ ಮಾಡಬೇಕು. ಹೆವಿ ಲೋಡ್ ಆದಾಗ ಇದರ ಮೇಲೆ ಏನು ಪರಿಣಾಮ ಬೀಳುತ್ತೆ ಏನಿಲ್ಲ ಅನ್ನುವಂಥದ್ದು ಅದು ಕಂಪ್ಲೀಟಾಗಿ ಡೀಟೇಲ್ ರಿಪೋರ್ಟ್ ಬೇಕು ಅಂತ ಹೇಳಿದ್ದೀನಿ. ಎರಡನೇದಾಗಿ ಇಲ್ಲಿಯ ಜಾಯಿಂಟ್ಸ್ಗಳು ಇದು ಟೆನ್ಸೈಲ್ ಸ್ಟ್ರೆಂಗ್ತ್ ಏನಿದೆ ಏನಿಲ್ಲ ಅದರ ಕಂಪ್ಲೀಟ್ ಟೆಕ್ನಾಲಜಿ ಮತ್ತು ಟೆಕ್ನಿಕಲ್ ಡೀಟೇಲ್ಸನ್ನು ಕೂಡ ಕೊಡೋಕ್ಕೆ ಹೇಳಿದ್ದೀನಿ. ಮೂರನೇದಾಗಿ ಕಾಸ್ಟು, ನೀವು ಕಾಸ್ಟ್ ಇಫೆಕ್ಟಿವ್ ಇರಬೇಕು ಅಂತ ಹೇಳಿದ್ದೀನಿ. ಅಲ್ಟಿಮೇಟ್ಲಿ ನಮಗೆ ಬಾಟಮ್ ಲೈನ್ ಏನು ಅಂತಂದರೆ ನಮಗೆ ಕಾಸ್ಟ್ ಇಫೆಕ್ಟಿವ್ನೆಸ್ ಇರಬೇಕು, ರ್ಯಾಪಿಡ್ ಆಗಬೇಕು, ಕ್ವಾಲಿಟಿನೂ ಕೂಡ ಇರಬೇಕು. ಈ ಹಿನ್ನೆಲೆಯಲ್ಲಿ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದೇನೆ. ಅವರು ಆ ಎಲ್ಲ ಇದನ್ನು ನಾವು ಫಾಲೋಅಪ್ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ. ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್.